स्वागत नानु हरिप्रसाद इवत्तिन वीकेंड एडिशन बहुत मुख्यवागि राज्य सरकार गुरुवारदंदु विधानसभेयल्लि कैगोंडिरुवंतह एरडु निर्णयगळ विचारद बग्गे मातनाडबेकागिरुवंतद्दु राज्य सरकार कैगोंडिरुवंतह निर्णय कर्नाटकद हितद दृष्टियिंद इरुवंतद्दु राज्यद जनर दृष्टियिंद इरुवंतद्दु राज्यद जनर हितवन्न कापाडुव उद्देशदिंद ಇರುವಂತದ್ದು ಅನ್ನುವ ವ್ಯಾಖ್ಯಾನವನ್ನ ಕಾಂಗ್ರೆಸ್ ದವರು ಮಾಡ್ತಾ ಇದ್ದಾರೆ ಸರ್ಕಾರದವರು ಮಾಡ್ತಾ ಇದ್ದಾರೆ ಆದರೆ ಪ್ರತಿಪಕ್ಷ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾದಂತ ನಿರ್ಣಯಗಳನ್ನ ಅಂಗೀಕಾರ ಮಾಡಿ ಏನನ್ನ ಸಾಧಿಸೋದಕ್ಕೆ ಹೊರಟಿದ್ದಾರೆ ಇದು ರಾಜಕೀಯದ ಅಜೆಂಡಾವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಅಷ್ಟೇನೆ ಮತ್ತು ರಾಜ್ಯದ ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನದ ಭಾಗ ಇದು ಅಂತ ಹೇಳಿ ಹಾಗಾದ್ರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂತಹ ನಿರ್ಣಯವನ್ನ ಸರ್ಕಾರ ಕೈಗೊಳ್ಳಬಹುದು ಅಥವಾ ಈ ನಿರ್ಣಯವನ್ನ ಕೈಗೊಂಡ ನಂತರ राज्य के निजक्कू कूड़ा अनुकूल आगता एल विचार बगू कूड़ा मतनाड़ू इवतनाबेटली इवतना अखाड़ा वीकेंड एडिशन इल्ली चर्चे आरंभिसोदक्किंता मुंचित यहा स्वरूप सरकार निर्णय कैगे प्रतिपक्ष इदक्के यहा स्वरूप रियाक्ट को प्रतिपक्ष हेगे होराटवन्न रूपिसुवंत निर्धारवन्न कैगे प्रत्येक राष्ट्रकू कूड़ा बेड़कना अनिवार्य परिस्थितियन्न अंत ना भावना केंद्र बजेट मंडने राज्य बजेट मंडने बलिक केंद्र सरकार राज्य सरकार नदे संघर्ष फेब्रवरी वंद्रंदु निर्मला सीतारामन बजेट मंडने दिन आ संघर्ष ऐर्पट्टित्तु अंदिनिंद इंदिनवरेगू वंदल्लवंदु संघर्षगळु नडेयुत्तलेवे केंद्र बजेट राज्य के अन्याय एंब आरोप कांग्रेस हीगे अन्याय आगे दक्षिण भारतवे प्रत्येक राष्ट्र डीके सुरेश विधानसभा बजेट मेलन चर्चे वे केंद्र विरुद्ध सिद्धरामय्य नेर वग्दा बर परहार हद पत्र बरदू कूरवू इहारवू इप परषत् राष्ट्रवाद वर्सस् जातीत फाइट सिद्धरामय्य केसरी केंडामंडल इष्टेल बलिक केंद्र सरकार विरुद्ध असेंबली एरडु निर्णय पास विवाद सदन गलाटे मध्यने कानून सचिव एच के पाटील केंद्र सरकार विरुद्ध निर्णय मंडिसिद केंद्रदिंद राज्य के तेरिगे अन्याय प्लस बर परिहार तारतम्य एमएस स्वामीनाथन आयोग वरदियंते रैतर बेळेगळिगे एमएसपी केंद्रदिंद राज्य के बरुवंत जीएसटी तेरिगेयल्लि अन्याय आगता इदे बर परिहारदल्लू तारतम्य आगता है अन्नुवंतद्दु ओंदु बिल एमएस स्वामीनाथन आयोग वरदियंते रैतर बेळेगळिगे एमएसपी नीडबेकेंबुदु मत्तोंदु बिल एरडु बिलगळन्नु विधानसभेयल्लि मंडिसि पास माडिकोळ्ळलागिदे 2025-26 वरेगे 68700 कोटि रूपायिगळु ನಷ್ಟವಾಗಿದೆ ಒಂದು ದೇಶ ಯೋಜನೆಗಳಿಗೆ ದೊಡಕಬೇಕಾದ ಈ ಮಧ್ಯನೆ ನಾನು ಒಂದು ನಿರ್ಣಯ ಮಂಡಿಸುತ್ತೇನೆ ಅಂತ ವಿಧಾನಸಭೆಯಲ್ಲಿ ಅಶೋಕ್ ಕಿಡಿಕಾರಿದ್ರು ಸ್ಪೀಕರ್ ಅನುಮತಿ ಕೇಳದನೆ ಖಂಡನ ನಿರ್ಣಯವನ್ನ ಮಂಡಿಸಿದ್ರು ಸದಸ್ಯರಿಗೆ ತಾವೇ ಬೆಂಬಲವನ್ನ ಕೇಳಿ ಸರ್ಕಾರದ ವಿರುದ್ಧ ಅಶೋಕ್ ನಿರ್ಣಯವನ್ನ ಮಂಡಿಸಿದ್ರು ನಾವೆಲ್ಲರೂ ಕಡುಬದ್ಧತೆ ತೋರಿಸಬೇಕು ಆದರೆ ಸುಳ್ಳು ಕಾಲ್ಪನಿಕ ಮತ್ತು ರಾಜಕೀಯ ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಇವತ್ತು ತಾವೆಲ್ಲ ಧರಣಿಯಲ್ಲಿ ಭಾಗವಹಿಸಿ ನಿಮ್ಮ ಬೇರೆ ಬೇರೆ ಹಾಡುಗಳನ್ನು ಮತ್ತು ಘೋಷಣೆಗಳನ್ನು ಮತ್ತು ಆಕ್ಷನ್ ಎಲ್ಲ ಮಾಡಿದಿರಿ ಬಿಜೆಪಿ ಗಲಾಟೆ ರಾಜಭವನ ಚಲೋ ನಿರ್ಧಾರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಮತ್ತೆ ಕೇಂದ್ರದ ವಿರುದ್ಧ ಹರಿಹಾಯ್ದಿದ್ದಾರೆ ತೆರಿಗೆ ಪಾಲಿನ ಸಮಾನ ಹಂಚಿಕೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರಗೊಳ್ಳತು ರಾಜ್ಯದ ಅಭಿವೃದ್ಧಿ ಮತ್ತು ನಾಗರಿಕರ ಹಿತರಕ್ಷಣೆಗಾಗಿ ಆರ್ಥಿಕ ಸಂಪನ್ಮೂಲಗಳ ಸಮಾನ ಹಂಚಿಕೆಯ ನಿಲುವನ್ನ ಕೇಂದ್ರ ಬಿಜೆಪಿ ಸರ್ಕಾರ ಕೈಗೊಳ್ಳಬೇಕು ಕರ್ನಾಟಕದ ಜನತೆಯ ಹಿತರಕ್ಷಣೆಯ ವಿಷಯದಲ್ಲಿ ಯಾವುದೇ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ನಿರ್ಣಯದಲ್ಲಿ ಆಗ್ರಹಿಸಲಾಗಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ 15ನೇ ಹಣಕಾಸು ಆಯೋಗದ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ 62098 ಕೋಟಿ ವಂಚನೆ ಸರಕು ಹಾಗೂ ಸೇವಾ ತೆರಿಗೆ ಪಾಲು ಸೇರಿದಂತೆ ತೆರಿಗೆ ಹಾಗೂ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಒಟ್ಟು 187000 ಕೋಟಿಯಷ್ಟು ನಷ್ಟ ವಿಪತ್ತು ಪರಿಹಾರಕ್ಕೆ ಕಾನೂನಾತ್ಮಕವಾಗಿ ಸಿಗದಂತ ಅನುಮಾನ ರಾಜ್ಯ ಆರ್ಥಿಕ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರವು ಹಾಳು ಮಾಡುತ್ತಿರುವುದಕ್ಕೆ ಖಂಡನೆ ಅಂತ ಪೋಸ್ಟ್ ಹಾಕಿದ್ದಾರೆ
ಈಗೆಲ್ಲ ಗಲಾಟೆ ಗದ್ದಲಗಳ ಮಧ್ಯನೇ ಅಧಿವೇಶನ ಒಂದು ದಿನ ಹೆಚ್ಚುವರಿ ನಡೆಸಲಿಕ್ಕೆ ಸ್ಪೀಕರ್ ನಿರ್ಧರಿಸಿದ್ದಾರೆ. ಎಲ್ಲ ಗಲಾಟೆ ಹೋರಾಟ ಪ್ರತಿಭಟನೆಗಳು ಸೋಮವಾರಕ್ಕೆ ಶಿಫ್ಟ್ ಆಗಿವೆ. ಈ ರಾಜಕೀಯ ಸಂಘರ್ಷ ಇಷ್ಟಕ್ಕೆ ನಿಲ್ಲದೆ ಸೋಮವಾರವೂ ಕೂಡ ನಡೆಯುವಂತದ್ದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಎರಡು ನಿರ್ಣಯಗಳು, ಒಂದು ಕೇಂದ್ರದಿಂದ ತೆರಿಗೆ ತಾರತಮ್ಯ ಆಗ್ತಾ ಇದೆ, ಕರ್ನಾಟಕಕ್ಕೆ ಸಿಗಬೇಕಾದಂತಹ ಪಾಲು ಸಿಗ್ತಾ ಇಲ್ಲ, ಇನ್ನಾದರೂ ಸಿಗಬೇಕಾಗಿದೆ ಅನ್ನುವಂಥದ್ದನ್ನು ಬಹುತೇಕ ಈಗಾಗಲೇ ದಕ್ಷಿಣದ ರಾಜ್ಯಗಳು ಈ ರೀತಿಯಾದಂತಹ ನಿರ್ಣಯಗಳನ್ನು ಕೈಗೊಳ್ತಾ ಇರುವಂಥದ್ದು ತಮಿಳುನಾಡು ಕೇರಳದ ಸಾಲಿನಲ್ಲಿ, ಈಗ ಕರ್ನಾಟಕವು ಕೂಡ ಇಂಥದ್ದೊಂದು ನಿರ್ಣಯವನ್ನು ಈಗ ಕೈಗೊಂಡಿದೆ. ಇನ್ನೊಂದು MSP ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, MSP ನಿಗದಿ ಮಾಡಬೇಕು, ರೈತರಿಗೆ ವೈಜ್ಞಾನಿಕವಾದಂತಹ ಬೆಲೆ ನಿಗದಿ ಆಗಬೇಕು ಅನ್ನುವಂತಹ ಒಂದು ರೈತರ ಡಿಮ್ಯಾಂಡ್ ಇದೆ. ಹಾಗೂ ಭಾರತರತ್ನ ಸ್ವಾಮಿನಾಥನ್ ಅವರ ವರದಿಯೂ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಅದರ ಆಧಾರದ ಮೇಲೆ MSP ನಿಗದಿ ಮಾಡಬೇಕು ಅಂತೇಳಿ, ಹಂಗಾದರೆ ಕೇಂದ್ರದ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ ತನ್ನ ನಿರ್ಣಯದ ಮೂಲಕವಾಗಿ ನೆನಪಿಸುವಂತಹ ಪ್ರಯತ್ನವನ್ನು ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದರಲ್ಲಿರುವಂತಹ ರಾಜಕೀಯದ ವಿಚಾರಗಳನ್ನು ಕೂಡ ನಾವು ನೋಡಬೇಕು. ಹತ್ತಿರ ಆಗ್ತಾ ಇರುವಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲೂ ಕೂಡ ಇದನ್ನು ನಾವು ಮಾತನಾಡಲೇಬೇಕಾಗಿ, ಮತ್ತು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ಇಬ್ಬರು ಯುವ ಉತ್ಸಾಹಿ ನಾಯಕರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ನಾಯಕರು. ಹಾಗೆಯೇ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಭವ್ಯ ನರಸಿಂಹಮೂರ್ತಿ ಅವರ ಮುಖ್ಯ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಆಡಿಯನ್ಸ್ ಕೂಡ ಇದ್ದಾರೆ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿದ್ದಾರೆ, ಹಾಗೆಯೇ ರೈತರಿದ್ದಾರೆ. ಅವರ ಹತ್ರ ಕೂಡ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ ಕಾಂಗ್ರೆಸ್ ಮತ್ತು BJPಗೆ. ಇಲ್ಲಿ ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಮೋಹನ್ ವಿಶ್ವ ಅವರ ಮೂಲಕ. ಮೋಹನ್, ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ನಿರ್ಣಯ ಕೈಗೊಂಡಿದೆ ಅಂತೇಳಿ ತಮಗೆ ಅನಿಸುತ್ತೆ? ಈ ಎರಡು ನಿರ್ಣಯಗಳ ಉದ್ದೇಶ ಏನು ಅಂತೇಳಿ ಅನ್ನಿಸ್ತಿದೆ ನಿಮಗೆ? ಹರಿಪ್ರಸಾದ್, ಈ ಎರಡು ನಿರ್ಣಯಗಳ ಉದ್ದೇಶ ಒಂದೇ, ರಾಜಕಾರಣ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈಗ ರನ್ ಆಗ್ತಿರೋದು 15 ಹಣಕಾಸು ಆಯೋಗ 2021 2026 5 ವರ್ಷದ್ದು. ಈ ಹಣಕಾಸು ಆಯೋಗ ರಚನೆ ಆಗಿದೆ 2017 ರಚನೆ ಆದಾಗ ಇದೇ ಹಣಕಾಸು ಆಯೋಗದ ಪ್ರತಿನಿಧಿಗಳು ರಾಜ್ಯಕ್ಕೆ ಬಂದಾಗ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದರು. ಇವರ ಪ್ರತಿನಿಧಿಗಳೇ ಆ ಮೀಟಿಂಗ್ನಲ್ಲಿದ್ದರು. ಹಾಗಾದ್ರೆ ಆ ಮೀಟಿಂಗ್ನಲ್ಲಿ ಯಾಕೆ ಅವ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ್ಲಿಲ್ಲ ಅವರಿಗೆ? ಇವ್ರು ಯಾಕೆ ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ? ಈ ವಿಚಾರಕ್ಕೆ ನೀವು ಟೈಮಿಂಗ್ ಹೇಳಿದ ಕಾರಣಕ್ಕಾಗಿ ನಿಮ್ಮ ಹಾಗೆಯೇ ನೀವು 15 ಹಣಕಾಸಿನ ಆಯೋಗ ಆರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರಲ್ಲ, ಅಂತ್ಯ ಆಗಿದ್ದು ಯಾವಾಗ ಅಂತ ಕೂಡ ಹೇಳಿದರೆ ಆ ಅವಧಿಗಳಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಆಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಅಂತ ರಾಜ್ಯ ಜನರಿಗೂ ಗೊತ್ತಾಗುತ್ತೆ. ಅಲ್ಲ ಕೇಳಿ, ಹಾಗಾದರೆ ಅಂತ್ಯ ಆಗೋದಕ್ಕಿಂತ ಮುಂಚೆ 32% ಇದ್ದಂಥ ರಾಜ್ಯಗಳ ಶೇರ್ನ 42% ಏರಿಸಿದ ಯಾವುದು? ನಮ್ಮದೇ ಕೇಂದ್ರ ಸರ್ಕಾರ ತಾನೆ. ಸೊ ಆ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದು. ಅಂದ್ರೆ ಅವ್ರಿಗೆ ಗೊತ್ತು, ರಾಜ್ಯಗಳ ಅಭಿವೃದ್ಧಿ ಆದ್ರೆ ಮಾತ್ರ ದೇಶಗಳ ಅಭಿವೃದ್ಧಿ ಆಗೋದು ಅಂತ ಹೇಳಿ. ಇದೇ ಕಾಂಗ್ರೆಸ್ ಸರ್ಕಾರ ಆ 10% ಹೈಕ್ನ ವಿರೋಧಿಸಿತ್ತು. UPA 10% ಇದ್ದಾಗ ಆ 20%-30% ತಗೊಂಡೋಗೋದಕ್ಕೆ ಸುಮಾರು ದಶಕಗಳ ಕಾಲ ದೊಡ್ಡ ಹೋರಾಟನೇ ಆಗೋಯ್ತು. 30-40 ತಗೊಂಡೋಗೋದನ್ನ ವಿರೋಧಿಸಿದ್ದವರ ಇವರು. ರಾಜ್ಯಗಳ ತೆರಿಗೆ ಪಾಲು ಹೆಚ್ಚಾಗಬೇಕು ಅಂತ ಹೇಳಿ ನಿರ್ಣಯ ಕೈಗೊಂಡು 32-42% ತಗೊಂಡೋಗಿ ನರೇಂದ್ರ ಮೋದಿ ಅವರ ಸರ್ಕಾರನೇ. ಓಕೆ ಓಕೆ ಮೋಹನ್ ಅವರೇ, ಈ ರೀತಿಯಾಗಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಕೊಂಡು ನೀವು ಬೊಬ್ಬೆ ಹೊಡಿತಾ ಇದ್ದೀರಲ್ಲ, ಇದು ಯಾವ ಸ್ವರೂಪದ? ನನಗೇನು ಅರ್ಥ ಆಗ್ತಿಲ್ಲ ಅಂದ್ರೆ, ಇಲ್ಲಿ 15th ಫಿನಾನ್ಸ್ ಕಮಿಷನ್ ಚೇರ್ಪರ್ಸನ್ ಜೊತೆ ನರೇಂದ್ರ ಮೋದಿ ಅವರ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಇದು ನಮಗೆ ಗೊತ್ತಾಗೋದು ಅವರದೇ ಏನು ಸುಬ್ರಹ್ಮಣ್ಯಂ ಸರ್ ಅಂತ ಇದಾರಲ್ಲ, ನೀತಿ ಆಯೋಗ ವೈಸ್ ಚೇರ್ಪರ್ಸನ್, ಅವ್ರು ಬಂದು ಆಚೆ ಹೇಳ್ತಾರೆ. ಅವರು ಒಪ್ಕೊಂಡಿರ್ಲಿಲ್ಲ ನರೇಂದ್ರ ಮೋದಿ ಅವರು, ಬಟ್ 15th ಫಿನಾನ್ಸ್ ಕಮಿಷನ್ ಚೇರ್ಪರ್ಸನ್ ಫೋರ್ಸ್ ಮಾಡಿ 42% ಮಾಡಿದ್ದು ಅಂತ. ಎರಡನೇ ಪ್ರಶ್ನೆ, ನಮ್ಮ ರಾಜ್ಯದ ಶೇರ್ ಈ ಹಿಂದಿನ ಸರ್ಕಾರ ಫಿನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ಮೇಲೆ ತಗೊಳ್ಳೇಬೇಕಲ್ಲ, ದೇ ಕಾನ್ ರಿಜೆಕ್ಟ್. ಅವರದೇ ಏನು ಫೈನಾನ್ಸ್ ಮಿನಿಸ್ಟರ್ ಬಂದು ಹೇಳ್ತಾರೆ ನಮ್ಮ ಕೈಯಲ್ಲಿ ಏನು ಇಲ್ಲ, ಫಿನಾನ್ಸ್ ಕಮಿಷನ್ ಹೇಳ್ದಂಗ್ ಮಾಡ್ಬೇಕು ಅಂತ ಅವರೇ ತಾನೇ ಹೇಳಿದ್ದು. ಹೇಳದ್ಮೇಲೆ ಒಪ್ಕೊಳ್ಳೇಬೇಕು ಅವರು. ಅದೇ ಫಿನಾನ್ಸ್ ಕಮಿಷನ್ ಹೌದು 4% ನಮಗ್ ಬರ್ತಿದ್ದಂತಹ ದುಡ್ಡನ್ನ 3% ಗಿಳಿಸ್ತಾರೆ, ನಮಗ್ ಮೋಸ ಆಗಿದೆ ಅಂತ ಹೇಳಿದಾಗ ನಿರ್ಮಲಾ ಸೀತಾರಾಮನ್ ಅವರು ಏನಂದ್ರು, ಫೈನಾನ್ಸ್ ಕಮಿಷನ್ ನಮ್ಮ ಕೈಯಲ್ಲಿ ಏನು ಇಲ್ಲ, ಅದರಿಂದ ನಮಗೆ 62,000 ಕೋಟಿ ನಷ್ಟ ಆಗಿದೆ ಕರ್ನಾಟಕಕ್ಕೆ. ಅದೇ ಫೈನಾನ್ಸ್ ಕಮಿಷನ್ ಬಂದು ಹೇಳುತ್ತೆ, ಹೌದು ಕರ್ನಾಟಕಕ್ಕೆ ಮೋಸ ಆಗಿದೆ, ವರ್ಷಕ್ಕೆ 5,490 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸಲ್ಲಿ ಕೊಡಿ ಅವರಿಗೆ ಕಾಂಪನ್ಸೇಷನ್ ಥರ ಅಂತ ಹೇಳುತ್ತೆ. ಯಾರು? ಫೈನಾನ್ಸ್ ಕಮಿಷನ್. ಎಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರು ಕೊಟ್ಟಿದ್ದು? ಅದು ಅವ್ರ ಕೈಯಲ್ಲಿ ತಾನೇ ಇದೆ. ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿ ಇವತ್ತು ಫೈನಾನ್ಸ್
ಮಿನಿಸ್ಟರ್ ಆಗೋದಕ್ಕೆ ಕಾರಣ ಆಗಿರೋದು. ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡ್ತಿದ್ದಾರೆ. ತಾಯಿ ಮಗಳಂತ ಹೇಳಬೇಕಿತ್ತು. ಏನಂತ ಹೇಳಿದ್ರು ಅಂದ್ರೆ, ಒಬ್ಬ ಮಗನಿಗೆ ಮೋಸ ಮಾಡಿ ಇನ್ನೊಬ್ಬ ಮಗನಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಸ್, ಈಗ ಏನಾಯ್ತು ಅಂತ ಹೇಳಿದ್ರೆ, ಈ ಭಾರತ ಅನ್ನೋ ಒಂದು ಕುಟುಂಬನ ನಡೆಸ್ಕೊಂಡ್ಬಂತು ಗೊತ್ತಾ, ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನೋ ಪಕ್ಷ, ಆ ಪಕ್ಷ ಈ ಉತ್ತರ ಪ್ರದೇಶ ಬಿಹಾರ ರಾಜ್ಯಗಳನ್ನ ತನ್ನ ಪೊಲಿಟಿಕಲ್ ಲಾಂಚ್ ಪ್ಯಾಡ್ ಮಾಡ್ಕೊಂಡಿತ್ತು. ನೆಹರು ಮೂರು ಸಲ ಗೆದ್ಬಂದು ಅಲ್ಲಿಂದಾನೆ ಪ್ರಧಾನಮಂತ್ರಿ ಆಗಿದ್ದು, ಇಂದಿರಾ ಗಾಂಧಿ ಮೂರು ಸಲ ಗೆದ್ಬಂದು ಅಲ್ಲಿಂದಾನೆ ಪ್ರಧಾನಮಂತ್ರಿ ಆಗಿದ್ದು, ರಾಜೀವ್ ಗಾಂಧಿ ಎರಡು ಸಲ ಗೆದ್ಬಂದು ಅಲ್ಲಿಂದಾನೆ ಪ್ರಧಾನಮಂತ್ರಿ ಆಗಿದ್ದು. ಅಷ್ಟೇ ಯಾಕೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನೂ ಅಲ್ಲೇ ನಿಂತ್ಕೊಂಡು ಗೆಲ್ತಾ ಇರೋದು? ಇಷ್ಟು ವರ್ಷ ಆದರೂ ಅವರು ಆ ರಾಜ್ಯನ ಉದ್ಧಾರ ಮಾಡಿದ್ದಿದ್ರೆ ಯಾಕೆ ಕರ್ನಾಟಕದ ತೆರಿಗೆ ಪಾಲು ಇವ್ರ ಆರ್ಗ್ಯುಮೆಂಟ್ ಪ್ರಕಾರ ಉತ್ತರ ಭಾರತ ರಾಜ್ಯಗಳಿಗೆ ಹೋಗ್ಬೇಕಾಗಿತ್ತು? ದಿಸ್ ಶುಡ್ ಬಿ ಆನ್ಸರ್ಡ್ ಬೈ ಕಾಂಗ್ರೆಸ್ ಇಟ್ ಸೆಲ್ಫ್. ಆಯ್ತಲ್ಲ, ಈ ತರ ಏನಾದ್ರು ಅನ್ಯಾಯ ಆಗ್ತಿದೆ ಅಂತ ಕಾಂಗ್ರೆಸ್ ಗನ್ಸಿದ್ರೆ ಅದಕ್ಕೆ ಮೂಲ ಕಾರಣನೇ ಅವರು, ಅವರ ಪಕ್ಷದ ನಾಯಕರು ಯಾರ್ಯಾರು ಯು ಪಿ ಇಂದ ಗೆದ್ಬಂದು ಪ್ರಧಾನಮಂತ್ರಿಗಳಾದ್ರಲ್ಲ ಅವರು ಉದ್ಧಾರ ಮಾಡದೆ ಇರೋದಕ್ಕೋಸ್ಕರನೇ ಇವತ್ತು ದಕ್ಷಿಣ ಭಾರತದ ಹಣ ಅಲ್ಲಿ ಹೋಗ್ತಿರೋದು ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು. ನಾವು ಕೊಡ್ತಾ ಇರೋದಲ್ಲ. ಭಾರತ ಬಗ್ಗೆ ಮಾತಾಡಿದ್ರು. ಕೇಂದ್ರ ಸರ್ಕಾರದಿಂದ ಒಂದು ನಿಯೋಗ ಬಂತು, ಹೌದು, ಅಸೆಸ್ ಮಾಡೋ ರಿಪೋರ್ಟ್ ಹೋಗಿದೆ, ಅದು ಎಕ್ಸ್ಪರ್ಟ್ ಕಮಿಟಿ ಅಪ್ರೂವಲ್ ನಡೀತಿದೆ, ಅದಾದ್ಮೇಲೆ ಬರುತ್ತೆ. ಬಟ್ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಅತಿವೃಷ್ಟಿ ಆದಾಗ, ಪ್ರವಾಹ ಬಂದಾಗ, ಐ ಅಕ್ಸೆಪ್ಟ್ ನಮ್ದು ಫುಲ್ ಕ್ಯಾಬಿನೆಟ್ ಇರಲಿಲ್ಲ ಆಗಿನ್ನು, ಕರೆಕ್ಟ್ ಅಲ್ವಾ, ಸಿಂಗಲ್ ಹ್ಯಾಂಡೆಡ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ತಾವು ಮುಖ್ಯಮಂತ್ರಿಗಳಾಗಿ. ಸಿದ್ದರಾಮಯ್ಯನವರು ಹಾಗಾದ್ರೆ ಬರಕ್ಕೋಸ್ಕರ ಯಾವ್ಯಾವ ಜಿಲ್ಲೆ ಸುತ್ತಿದ್ರು? ಅವ್ರ ಮಂತ್ರಿಗಳೆಲ್ಲೆಲ್ಲ ಹೋದ್ರು? ಎಷ್ಟು ಡಿ ಸಿಗಳು, ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಮೀಟಿಂಗ್ ಮಾಡಿದ್ರು, ಎಷ್ಟು ತಹಸೀಲ್ದಾರ್ಗಳು ಮಾಡಿದ್ರು, ಎಷ್ಟು ತಹಸೀಲ್ದಾರ್ಗಳು ತಾಲೂಕುಗಳಲ್ಲಿ ಮೀಟಿಂಗ್ ಮಾಡಿದ್ರು? ಓಕೆ, ಇವ್ರು ಕೊಟ್ಟಿದ್ದು ಎಷ್ಟು? ಓಕೆ, 2000 ಕೋಟಿ. ಓಕೆ, ತಿರ್ಗಾ ಬರ ತಾಲೂಕುಗಳನ್ನ ಡಿಕ್ಲೇರ್ ಮಾಡೋದಕ್ಕೆ 3 ತಿಂಗಳು ತಗೊಂಡ್ರು. ಓಕೆ, ಈ ಗ್ಯಾಪ್ ಅಲ್ಲಿ ಬರ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಕದ್ದು ಮುಚ್ಚಿ ಸ್ಟಾಲಿನ್ಗೆ 15 ದಿವಸ ಕಾವೇರಿ ನೀರ್ ಬಿಟ್ರು. ಬರ ಪರಿಸ್ಥಿತಿ ತಂದಿಟ್ಟವ್ರೆ ಇವರು ಹಳೆ ಮೈಸೂರು ಭಾಗದಲ್ಲಿ. ಇದಾದ ನಂತರ ಒಂದು ರಾಜ್ಯ ಸರ್ಕಾರವಾಗಿ ಎಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಂಡ್ರು ಅಂತ ಹೇಳಿದ್ರೆ, ಒಂದು ಪ್ರವಾಸಗಳನ್ನ ಮಾಡಿಲ್ಲ, ರೈತರ ಹತ್ರಕ್ಕೆ ಹೋಗ್ಲಿಲ್ಲ, ಅದನ್ನೆಲ್ಲ ಮಾಡಿದ್ರೆ ಇವರು ಕೇವಲ ಕೇಂದ್ರದ ಮೇಲೆ ಮಾತ್ರ ಗೂಬೆ ಕೂರ್ಸಂಗಿಲ್ಲ. ಆಗ ನಿಮ್ ಜವಾಬ್ದಾರಿ ಇಲ್ಲ ಅಂತ ಒಪ್ಕೊಂಡ್ಬಿಡಿ. ಉತ್ತರ ಪ್ರದೇಶದ ಬಗ್ಗೆ ಮಾತಾಡುದು ಅಲ್ವಾ, ಈ ಒಂದು ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಇವತ್ತು ಕೂಡ ಅವ್ರಿಗೆ ಕೊಡಬೇಡಿ ಜಾಸ್ತಿ ಅಂತ ನಾವು ಹೇಳ್ತಿಲ್ಲ. ನಮ್ಮ ಸಂವಿಧಾನದ ಪ್ರಕಾರ ಫೈನಾನ್ಸ್ ಕಮಿಷನಲ್ಲಿ ಒಂದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಒಂದು ಸಂಬಂಧನ ಡಿಫೈನ್ ಮಾಡಿದ್ದಾರೆ. ರಾಜ್ಯಗಳಿಗೆ ಯಾವ ಬೇಸಿಸ್ ಮೇಲೆ ಅವರು ದುಡ್ಡನ್ನು ಹಂಚಬೇಕು ಅಂತ, ಜನಸಂಖ್ಯೆ, ಎಷ್ಟು ಹಿಂದುಳಿದಿದ್ದಾರೆ ಆರ್ಥಿಕವಾಗಿ, ಅದರ ಅರಣ್ಯ ಪ್ರದೇಶ, ಲ್ಯಾಂಡ್ ಎಷ್ಟಿದೆ, ಈ ಥರ 5 ಇದು ತೆರಿಗೆ, ಹಣಕಾಸು ಪರಿಸ್ಥಿತಿ ಏನು, ವರಮಾನ ಅಂತರ ಎಷ್ಟಿದೆ, ವಿಸ್ತೀರ್ಣ ಎಷ್ಟಿದೆ, ಅದ್ರ ಮೇಲೆ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾರೆ. ಇದನ್ನ ಸ್ಟಾರ್ಟ್ ಮಾಡಿದ್ದೇನೆ, ಇವ್ರು ಹೇಳಿದ್ರಲ್ಲ ಅಣ್ಣ ತಮ್ಮಂದಿರ್ ತರ ಇರಬೇಕು ಅಂತ, ಅದು ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ತಂದಿದ್ದೆ ನೆಹರು ಅವರು. ಇವತ್ತು ನಾವೇನು ಬೇಡ ಅಂತ ಹೇಳ್ತಿಲ್ಲ, ಹೌದು ಅವ್ರು ಸ್ವಲ್ಪ ಬಡ ಜನ ಹಿಂದುಳಿದ ಕೊಡ್ಲಿ, ಹಾಗಂತ ಇವತ್ತು ಈ ಮೋಸ ಆಗಿದ್ರು ಇವರು ನಮಗೆ ಕೊಡಬೇಕಾಗಿರೋ ಕಾಂಪನ್ಸೇಷನ್ ಕೊಡ್ಲಿಲ್ವಲ್ಲ, ಅದನ್ನ ಪ್ರಶ್ನಿಸ್ತಾ ಇದ್ದೀವಿ. ಈ ಮಟ್ಟಕ್ಕೆ ಮೋಸ ಆಗ್ತಿದೆಯಲ್ಲ, ಅದನ್ನ ಪ್ರಶ್ನಿಸ್ತಾ ಇದ್ದೀವಿ. ಅದಷ್ಟೇ ಯಾಕೆ ಸರ್, ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಒಂದು ಬರದ್ದಾಯ್ತಾ, ಇನ್ನೊಂದು ಇದಾಯ್ತಾ, ಜಿ ಎಸ್ ಟಿ. ಜಿ ಎಸ್ ಟಿ ಬಂದಾಗ ನಮ್ಮ ಒಂದು ಏನು ಟ್ಯಾಕ್ಸ್ ಕಲೆಕ್ಷನ್ನು 15%ಗಿಂತ ಜಾಸ್ತಿ ಅದಾಗಕ್ಕೆ ಮುಂಚೆ ಇನ್ಕ್ರೀಸ್ ಆಗ್ತಾ ಇತ್ತು. 5 ವರ್ಷ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರು. 2022 ಜೂನಲ್ಲಿ ನಿಲ್ಲಿಸ್ಬಿಟ್ರು ಕಾಂಪನ್ಸೇಷನ್ ಕೊಡೋದು. ಅದಾದ ಮೇಲೂ ಕೂಡ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ 15%ಗಿಂತ ಜಾಸ್ತಿ ಹೋಗ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಏನಂತ, ಕಾಂಪನ್ಸೇಷನ್ನ ಕಂಟಿನ್ಯೂ ಮಾಡಿ, ಯಾಕಂದರೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಿಲ್ಲ. ಇವರದೇ ಡಿಸಾಸ್ಟ್ರಸ್ ಪಾಲಿಸಿ ಜಿ ಎಸ್ ಟಿ ಅನ್ನೋದು, ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರುವಂತಹ ಪಾಲಿಸಿ ಅಲ್ವಾ. ಟ್ಯಾಕ್ಸ್ ಕಲೆಕ್ಷನ್ ಅಷ್ಟು ಆಗ್ತಿಲ್ಲ, ಕಾಂಪನ್ಸೇಷನ್ ಕೊಡಿ ಅಂತ ಕೇಳ್ಕೊಂಡ್ವಿ. ಎಲ್ಲಿ ಕೊಟ್ಟಿದ್ಯೂರು? ಯಾವುದ್ರಾದ್ರೂ ಒಂದ್ರಲ್ಲಾದರೂ ಅವರು ಸರಿಯಾಗಿ ಬಿಹೇವ್ ಮಾಡಿದಿದ್ರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಹಕ್ಕುಗಳನ್ನು, ಇವೆಲ್ಲ ನಮ್ಮ ಹಕ್ಕು ಸರ್, ಏನು ಬೈಕು ಕೆ ಟಿ ಎಂ ಬೈಕ್ ಲಕ್ಸುರಿ ಅಲ್ಲ, ಇದು ನೆಸೆಸಿಟಿ. ಊಟ, ನಮ್ಮ ರೈತರ ಊಟ, ನಮ್ಮ ಬಡ ಜನರ ಊಟ, ವಿದ್ಯಾರ್ಥಿಗಳು ಅವರ ಊಟ ಕಿತ್ಕೋತಾ ಇರೋದವರು ಈ ಹೆಸರಲ್ಲಿ. ಕೆ ಟಿ ಎಂ ಬೈಕ್ ಯಾರು ಕೇಳ್ತಿಲ್ಲ ಇಲ್ಲಿ. ಆದ್ರೆ ಅವ್ರು ಇನ್ನೊಂದು ಮಾತ್ರ ಹೇಳಿದ್ರು ಅವಾಗ್ಲೇ, ಪಾಕೆಟ್ ಮನಿನು ಕೇಳ್ತಿಲ್ಲ. ಆದಾಗ್ಲೂ ಕೂಡ ನೀವು ಯಾಕೆ ಪ್ರವಾಸ ಮಾಡ್ತಾ ಇಲ್ಲ, ಸರ್ಕಾರ ಯಾಕೆ ಪ್ರವಾಸ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಅವರು. ಎಲ್ಲ ಮೀಟಿಂಗ್ ಆಗಿದೆ,
ಯಾವ್ಯಾವ ತಾಲೂಕಲ್ಲಿ ಯಾವ ತಹಸೀಲ್ದಾರು ಯಾವ ಡಿ ಸಿ ಯಾವತ್ತು ಎಷ್ಟು ಮೀಟಿಂಗ್ ಆಗಿದಾವೆ ಅದನ್ನ ಕೊಡೋದಕ್ಕೆ ನನ್ನ ಹತ್ರ ಇಲ್ಲ, ಯಾಕಂದ್ರೆ ಇಲ್ಲ ಪೇಪರ್ ಕಾಣಿಸೇ ಇಲ್ಲ, ಮಾಧ್ಯಮ ಬೆಲ್ ಬಂದಿಲ್ಲ ಅಂದ ತಕ್ಷಣ ಆಗಿಲ್ಲ ಅಂತಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಆರ್ ಟಿ ಐ ಹಾಕಿ ತಗೊಳ್ಳಿ, ಎಲ್ಲ ಇರುತ್ತೆ ಸರ್, ಸಿ ಎಂ ಎಲ್ ಎಲ್ ಹೋಗ್ತಾರೆ ಅಂತ ಇರುತ್ತೆ, ಯಾವ ಯಾವ ಮಿನಿಸ್ಟರ್ಗಳೆಲ್ಲ ಹೋಗ್ತಾರೆ ಅಂತ ಇರುತ್ತೆ, ಅದನ್ನ ತಗೊಂಡ್ ಬಂದ್ ಇಲ್ಲಿ ಹೇಳಿ, ಸುಮ್ಮನೆ ಸ್ಟೇಟ್ಮೆಂಟ್ಗಳು ಮಾಡಿದ್ರೆ ತಪ್ಪಾಗುತ್ತೆ. ನಾನು ಅದನ್ನೇನಾದ್ರು ತಂದಿದ್ರೆ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೆ. ನಾನು ಕೊಡ್ಬೋದು, ನರೇಂದ್ರ ಮೋದಿ ಅವರು ಮಣಿಪುರ್ಗೆ ಹೋಗಿಲ್ಲ, ಬರೀ ಫಾರಿನ್ ಸುತ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಆದ್ರೆ ಮೀಡಿಯಲ್ ಬರಲ್ವಾ, ಯಾಕೆ ಹೋಗ್ಲಿಲ್ಲ ಮಣಿಪುರ್ಗೆ? ಸಾವಿರಾರು ಜನ, 25,000 ಜನಕ್ಕಿಂತ ಹೆಚ್ಚು ಜನ ಅಲ್ಲಿ ಡಿಸ್ಪ್ಲೇಸ್, 50,000 ಜನ. ಕರ್ನಾಟಕ ವಿಚಾರದ ಬಗ್ಗೆ ನಿಮ್ಮ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂತದ್ದಿದೆ ಇಲ್ಲಿ. ಅಂಕಿ ಸಂಖ್ಯೆಗಳ ಬಗ್ಗೆಯೂ ಕೂಡ ಅಂಶಗಳಿದ್ದಾವೆ, ಪ್ರವಾಸದ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಿರ್ಣಯಗಳ ಉದ್ದೇಶ ಮತ್ತು ಇದರ ವ್ಯಾಪ್ತಿಯ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ.